Hi, welcome to Yo Yo Kannada News. Garuda Express, an international courier service. ಸಿನಿಮಾ ರಂಗಕ್ಕೂ ರಾಜಕೀಯಕ್ಕೂ ಭಾರಿ ಅಂತರವೇನಿಲ್ಲ. ರಾಜಕೀಯದಿಂದ ಸಿನಿಮಾ ಕ್ಷೇತ್ರಕ್ಕೆ, ಸಿನಿಮಾ ರಂಗದಿಂದ ರಾಜಕೀಯಕ್ಕೆ ಬದಲಾವಣೆಗಳು ಆಗ್ತಾನೆ ಇರುತ್ತೆ. ಮೊನ್ನೆಯಷ್ಟೇ ನಟಿ ಅಮೂಲ್ಯ ಅವರು ರಾಜಕೀಯಕ್ಕೆ ಬರ್ತಾರಾ ಅನ್ನೋ ಸುದ್ದಿಗಳು ಹರಿದಾಡಿದ್ವು. ಈಗ ಮತ್ತೊಬ್ಬ ನಟ ಪಾಲಿಟಿಕ್ಸ್ಗೆ ಎಂಟ್ರಿ ಆಗುವ ಸಾಧ್ಯತೆಗಳು ಹೆಚ್ಚಾಗಿ ಗೋಚರವಾಗ್ತಾ ಇವೆ. ತಮ್ಮ ಅಭಿನಯದ ಮೂಲಕ ಕನ್ನಡ ಸಿನಿಮಾ ರಂಗದಲ್ಲಿ ಛಾಪು ಮೂಡಿಸಿರೋ ನಟ ರಂಗಾಯಣ ರಘು ಈ ಬಾರಿಯ ಚುನಾವಣೆ ಮೂಲಕ ರಾಜಕೀಯಕ್ಕೆ ಬರ್ತಾರೆ ಅನ್ನೋ ಸುದ್ದಿಗಳು ಹರಿದಾಡ್ತಾ ಇವೆ. ಸಿನಿಮಾ ರಂಗದಲ್ಲಿ ಸಾಕಷ್ಟು ಪ್ರಖ್ಯಾತಿ ಪಡೆದಿರೋ ರಂಗಾಯಣ ರಘು ಮಧುಗಿರಿಯಿಂದ ಚುನಾವಣೆಗೆ ಸ್ಪರ್ಧಿಸಲಿದ್ದಾರೆ ಅನ್ನೋ ಸುದ್ದಿಗಳು ಓಡಾಡ್ತಾ ಇವೆ. ಈ ಬಗ್ಗೆ ರಂಗಾಯಣ ರಘು ಅವರು ಪತ್ರಿಕೆಯೊಂದಿಗೆ ಮಾತನಾಡಿದ್ದಾರೆ. ಹಾಗಾದ್ರೆ ರಂಗಾಯಣ ರಘು ಅವರು ರಾಜಕೀಯ ಎಂಟ್ರಿ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ ಅಂತ ಕೇಳಿ. ಅಯ್ಯೋ, ಇನ್ನು ಏನಾಗುತ್ತೆ ಗೊತ್ತಿಲ್ಲ. ಆಸಕ್ತಿ ಅಂತೂ ಇದೆ, ಹಿಂದಿನಿಂದಲೂ ಆಸಕ್ತಿ ಇದೆ. ಅವಕಾಶ ಸಿಕ್ಕರೆ ಖಂಡಿತವಾಗಿಯೂ ಸ್ಪರ್ಧೆ ಮಾಡೋದು ನಿಜ ಅಂತ ಹೇಳ್ತಾ ಇದ್ದಾರೆ. ಇನ್ನು ನಾನು ಚಿಕ್ಕವನಿದ್ದಾಗ್ಲಿಂದನೂ ಅಪ್ಪ ಅಣ್ಣ ಇಬ್ರು JDSನಲ್ಲೇ ಕೆಲಸ ಮಾಡಿದವರು, ಹಾಗಾಗಿ ಆ ಪಕ್ಷದ ಮೇಲೆ ಅಕ್ಕರೆ ಮತ್ತು ಅವ್ರು ಮಾಡಿರೋ ಕೆಲಸಗಳು ನೆನಪಿದೆ. ಪಾವಗಡ ನಮ್ಮ ಸ್ವಂತ ಊರು. ಅಲ್ಲಿಗೆ ಇಲ್ಲಿ ತನಕ ಹೆಚ್ಚಾಗಿ ಬಂದಿರೋದು ದೇವೇಗೌಡರು ಹಾಗೂ ಕುಮಾರಣ್ಣ, ಹಾಗಾಗಿ ಅದೇ ಪಕ್ಷ ನಂಗೆ ಇಷ್ಟ ಆಗುತ್ತೆ. ಮನೆಯಲ್ಲಿ ಅಣ್ಣ ಅಪ್ಪ ಇಬ್ರು ಕೆಲಸ ಮಾಡಿದ ಪಕ್ಷ, ಹಾಗಾಗಿ ತೊಂದ್ರೆನೆ ಇಲ್ಲ. ಪತ್ನಿ ಜೊತೆ ಇನ್ನು ಮಾತನಾಡಬೇಕು, ಅವಳು ಒಪ್ಪಿಗೆ ಸೂಚಿಸಿದ್ರೆ ನನಗೆ ಅರ್ಧ ಬೆಂಬಲ ಸಿಗುತ್ತೆ, ಎಲ್ಲರೂ ಖುಷಿ ಪಡ್ತಾರೆ. ಇನ್ನು ಕಲಾವಿದನಾಗಿ ಇಷ್ಟೊಂದು ಪ್ರಖ್ಯಾತಿ ಹೊಂದಿದ್ದೀರಾ, ರಾಜಕೀಯ ವ್ಯಕ್ತಿಯಾಗಿ ನೀವು ಈಗ ರಾಜಕೀಯ ಎಂಟ್ರಿ ಕೊಟ್ರೆ ಜನ ಏನಂತಾರೆ ಅಂತ ಕೇಳಿರೋ ಪ್ರಶ್ನೆಗೆ ಇದು ಅವರದ್ದೇ ಆಸೆ, ನಾನು ಯೋಚನೆ ಮಾಡಿರ್ಲಿಲ್ಲ. ಅವರೇ ನೀವು ಈ ಬಾರಿ ಸ್ಪರ್ಧೆ ಮಾಡಿ ಅಂತ ಹೇಳಿದ್ದು, ಅವರಿಗೆ ಬೇಕಾದ ಕೆಲಸ ಮಾಡಿದ್ರೆ ಖಂಡಿತ ಅವ್ರಿಗೆ ಖುಷಿ ಆಗುತ್ತೆ ಅಂತಾರೆ. ಖಂಡಿತವಾಗಿಯೂ ರೈತರಿಗೆ ರೈತರು ಪಡ್ತಾ ಇರೋ ಕಷ್ಟದ ಹೊರೆಯನ್ನ ಸ್ವಲ್ಪನಾದ್ರೂ ಕಡಿಮೆ ಮಾಡೋ ಕೆಲಸ ಮಾಡ್ತೇನೆ. ವರ್ಷಗಟ್ಟಲೆ ತಿಂಗಳುಗಟ್ಟಲೆ ಕಷ್ಟಪಟ್ಟು ಬೆಳೆಯೋ ಬೆಳೆಗೆ ಸರಿಯಾದ ಬೆಲೆ ಸಿಗ್ಬೇಕು, ಅದಕ್ಕಾಗಿ ರೈತರ ಪರವಾದ ಪಕ್ಷವನ್ನೇ ನಾನು ಆಯ್ಕೆ ಮಾಡಿಕೊಂಡಿರೋದು. ಇನ್ನು ಸಿನಿಮಾ ರಾಜಕೀಯ ಎರಡನ್ನೂ ನಿಭಾಯಿಸೋ ಪ್ಲಾನ್ ನಲ್ಲಿದ್ದಾರೆ ನಮ್ಮ ರಂಗಾಯಣ ರಘು ಅವರು. ಸಿನಿಮಾ ಮಾಡಿಕೊಂಡೇ ಸಮಯ ಸಿಕ್ಕಾಗ್ಲೆಲ್ಲ ಹಳ್ಳಿಗೆ ಹೋಗಿ ಸಮಯ ಕಳಿತೇನೆ, ಅಲ್ಲಿಯ ಜನರನ್ನ ಸ್ನೇಹಿತರನ್ನ ಮಾತನಾಡಿಸಿ ಬರ್ತೇನೆ. ನಾವು ಇನ್ನು ವ್ಯವಸಾಯವನ್ನ ಮಾಡ್ತಾ ಇದ್ದೇವೆ, ಹಾಗಾಗಿ ಯಾವುದು ತೊಂದರೆ ಆಗೋದಿಲ್ಲ. ಜನರಿಗೆ ಪ್ರೀತಿ ಇದೆ, ನನಗೆ ಆಸಕ್ತಿ ಇದೆ. ದೇವೇಗೌಡರು ಹಾಗೂ ಕುಮಾರಣ್ಣ ಅವರ ನಿರ್ಧಾರಕ್ಕೆ ನಾನು ಬದ್ಧವಾಗಿರ್ತೇನೆ, ನೋಡೋಣ ಏನಾಗುತ್ತೆ ಅಂತ. JDSನಿಂದ ರಂಗಾಯಣ ರಘು ಅವರನ್ನ ಸ್ಪರ್ಧಿಸುವಂತೆ ಅಲ್ಲಿನ ಜನರೇನು ಮನವಿ ಮಾಡಿದ್ದಾರೆ. ಮೂಲತಃ ತುಮಕೂರಿನ ಪಾವಗಡ ತಾಲೂಕಿನವರಾಗಿರುವ ರಂಗಾಯಣ ರಘು ತಮ್ಮ ಕ್ಷೇತ್ರದಿಂದ ಸ್ಪರ್ಧಿಸೋದಕ್ಕೆ ಆಸಕ್ತಿ ವಹಿಸಿದ್ದಾರೆ. ಈಗಾಗಲೇ ತಮ್ಮ ಸಹೋದರ JDS ಪಕ್ಷದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದು, ಜನರು ಆಸೆ ಪಟ್ಟರೆ ಖಂಡಿತವಾಗಿಯೂ ಸ್ಪರ್ಧಿಸುವುದಾಗಿ ತಿಳಿಸಿದ್ದಾರೆ. ಇನ್ನು ರಾಜಕೀಯ ಎಂಟ್ರಿ ಎಷ್ಟರವರೆಗೆ ನಿಜ ಆಗುತ್ತೆ ಅಂತ ನಾವೆಲ್ಲರೂ ಕಾದ್ ನೋಡ್ಬೇಕಿದೆ ಅಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.